ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಈ ವಿಡಿಯೋದಲ್ಲಿ ಶಿರಡಿಯಿಂದ ಶನಿ ಸಿಂಗಾಪುರಿಗೆ ಯಾವ ರೀತಿ ಹೋಗಬೇಕೆಂದು ತಿಳಿಸಿಕೊಡುತ್ತೇನೆ. ಮೊದಲನೇದಾಗಿ ಶಿರಡಿಯಿಂದ ಶನಿ ಸಿಂಗಾಪುರ್ 72 ಕಿಲೋಮೀಟರ್ ಆಗುತ್ತದೆ. ಇಲ್ಲಿಗೆ ನೀವು ಆಟೋ, ಟ್ರೂಜರ್ ಅಥವಾ ಓಮಿನಿಯಂತಹ ವೆಹಿಕಲ್ಗಳಿಂದ ಹೋಗಬಹುದು. ಒಬ್ಬ ಪರ್ಸನ್ನಿಗೆ 200 ರೂಪಾಯಿ ಚಾರ್ಜ್ ಮಾಡ್ತಾರೆ, ಅವರೇ ಕರ್ಕೊಂಡೋಗಿ ಮತ್ತೆ ರಿಟರ್ನ್ ಅವರೇ ಕರ್ಕೊಂಡು ಬರ್ತಾರೆ. ಒಬ್ಬ ಪರ್ಸನ್ನಿಗೆ 200 ಚಾರ್ಜ್ ಮಾಡ್ತಾರೆ. ಶಿರಡಿಗೆ ಬಂದ ಪ್ರತಿಯೊಬ್ಬರು ಶನಿ ಸಿಂಗಾಪುರಕ್ಕೆ ಹೋಗ್ತಾರೆ. ಅಲ್ಲಿನ ವಿಶೇಷವೇನೆಂದರೆ ಶನಿ ಸಿಂಗಾಪುರ ಗ್ರಾಮದಲ್ಲಿ ಯಾವುದೇ ಮನೆಗೆ ಬಾಗಿಲು ಇರುವುದಿಲ್ಲ. ಮನೆಗಳಿಗೆ ಅಷ್ಟೇ ಅಲ್ಲದೆ ಅಂಗಡಿ ಮುಂಗಟ್ಟುಗಳಿಗೆ, ಬ್ಯಾಂಕ್ಗಳಿಗೆ ಬಾಗಿಲು ಇರುವುದಿಲ್ಲ. ಯಾಕಂದರೆ ಬಾಗಿಲು ಅಥವಾ ಬೀಗಗಳು ನೀಡುವುದಕ್ಕಿಂತ ಹೆಚ್ಚು ಸುರಕ್ಷತೆಯನ್ನು ಶನಿದೇವ ನೀಡುತ್ತಾನೆ ಎಂದು ನಂಬಿಕೆ. ಈ ನಂಬಿಕೆ ನಿನ್ನೆ ಮೊನ್ನೆದಲ್ಲ, ಸುಮಾರು 300 ವರ್ಷಗಳ ಹಳೆಯದು. ಈ ಪ್ರದೇಶದಿಂದ ಹಾದು ಹೋಗುವ ಪಾಲಾಸ್ನಾಲ್ ನದಿಯಲ್ಲಿ ಭಾರೀ ರಭಸದ ಮಳೆಯಿಂದ ದೊಡ್ಡ ಕಲ್ಲಿನ ಚಪ್ಪೆ ಒಂದು ತೇಲಿ ಬಂದಿತ್ತು. ಅದನ್ನು ಕಂಡ ಜನರು ಕಡ್ಡಿಯಿಂದ ಚುಚ್ಚಿದಾಗ ರಕ್ತ ಬರುತ್ತಾ ಇತ್ತು. ಅವತ್ತಿನ ರಾತ್ರಿ ಹಿರಿಯರ ಕನಸಿನಲ್ಲಿ ಶನಿದೇವ ಬಂದು ಇದು ತನ್ನದೇ ಪ್ರತಿರೂಪ ಅಂತ ಹೇಳಿದ್ದಾರೆ. ಊರಿನ ರಕ್ಷಣೆಗೆ ನಿಲ್ಲುವ ಶನಿದೇವ ಈ ಕಲ್ಲನ್ನು ಊರಿನಲ್ಲಿ ಪ್ರತಿಷ್ಠಾಪಿಸಬೇಕೆಂದು, ಹಾಗೆ ನಾನು ಈ ಊರಿನ ರಕ್ಷಣೆ ಮಾಡುತ್ತಾನೆಂದು ತಿಳಿಸಿದ್ದಾರೆ. ಆದರೆ ಶನಿದೇವ ಇದರೊಂದಿಗೆ ಇನ್ನೊಂದು ಷರತ್ತನ್ನು ವಿಧಿಸಿದ್ದರು. ಅದು ಏನೆಂದರೆ ಈ ಗ್ರಾಮದ ಪ್ರತಿ ಮನೆಯನ್ನು ನಾನು ನೋಡಿಕೊಳ್ಳಬೇಕು ಅಂತ. ಇದಕ್ಕಾಗಿ ಯಾವುದೇ ಅಡ್ಡಿಗಳು ಬರಬಾರದು ಅಂತ. ಆಗ ಮಾತ್ರ ನಾನು ಊರಿನ ರಕ್ಷಣೆ ಮಾಡಲು ಸಾಧ್ಯ ಅಂತ ಹೇಳಿದ್ರು. ಶನಿದೇವನ ಅಳತೆಯಂತೆ ದೇವಸ್ಥಾನಕ್ಕೆ ಬಾಗಿಲು ಬೀಗಗಳೇ ಇಲ್ಲ. ಊರಿನ ಹಿರಿಯರ ಕನಸಿನಲ್ಲಿ ಶನಿದೇವ ಬಂದು ಹೇಳಿದ ಹಾಗೆ ಊರಿನ ಗ್ರಾಮಸ್ಥರು ಇದನ್ನು ಪಾಲಿಸಿದರು. ಹಾಗೂ ಆಗ ಸಿಂಗನಾಪುರ ಎಂದು ಇದ್ದಿದ್ದು ಈಗ ಶನಿ ಸಿಂಗನಾಪುರ ಎಂದು ಬದಲಾಗಿದೆ. ಅಂದಿನಿಂದ ಇಲ್ಲಿಯವರೆಗೂ ಮನೆ ಬಾಗಿಲುಗಳಿಗೆ, ದೇವಸ್ಥಾನಗಳಿಗೆ, ಬ್ಯಾಂಕ್ ಮುಂಗಡಗಳಿಗೆ ಬಾಗಿಲು ಇರುವುದಿಲ್ಲ. ಆಮೇಲೆ ಇಲ್ಲಿ ಕಳ್ಳತನವೂ ಆಗುವುದಿಲ್ಲ. ಕಳ್ಳತನವಾದರೆ ಕಳ್ಳತನ ಮಾಡಿದವರು ರಕ್ತ ಕಕ್ಕಿ ಸಾಯುತ್ತಾರೆ ಎಂದು ಇಲ್ಲಿರುವವರು ನಂಬಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.